Yes, well, good morning, my dear students. Welcome back to Kannada class. ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣ. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ವಿಷಯ ಕನ್ನಡ ಐದನೇ ತರಗತಿಯವರೆಗೆ ಹಿಂದಿನ ತರಗತಿಯಲ್ಲಿ ಯಾವ ಪಾಠವನ್ನು ಪ್ರಾರಂಭ ಮಾಡಿದೆ ನಾನು ಮತ್ತೆ ಹುಂಚಿ ಮರ ಅಲ್ವಾ GH12 ಮಠ ಅವರು ರಚಿಸಿರುವಂತಹ ಒಂದು ಅವರ ಜೀವನದ ಒಂದು ಘಟನೆಯನ್ನ ಬರೆದಿರುವಂತಹ ಒಂದು ಕತೆ ಅಲ್ವಾ ಆ ಕಥೆಯನ್ನ ಪ್ರಾರಂಭ ಮಾಡಿದ್ವಿ ಸೊ ಇವತ್ತಿನ ತರಗತಿಯಲ್ಲಿ ಕಥೆಯಲ್ಲಿ ಅವರು ಅನುಭವಿಸಿದಂತಹ ಒಂದು ಫೀಲಿಂಗ್ಸ್ ಅಲ್ಲ ಅರ್ಥ ಆಗ್ತಿದೆಯಾ ಹುಂಚಿ ಮರ ಮತ್ತು ಅವರ ಹುಂಚಿ ಮರ ಮತ್ತು ಅವರ ನಡುವೆ ಇರುವಂತಹ ಒಂದು ಉತ್ತಮವಾದಂತಹ ಸಂಬಂಧ ಅದು ಕೊನೆಗೆ ಆ ಹುಂಚಿ ಮರ ಕಾಣದಂತಾಗುತ್ತದೆ ಅನಂತರ ಆ ಹುಂಚಿ ಮರ ಏನಾಯ್ತು ಆ ಹುಂಚಿ ಮರದ ವರ್ಣನೆ ಹೇಗಿದೆ ಅನ್ನೋದನ್ನ ನಾವು ಇಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ ಓಕೆ ನಾನು ಮತ್ತು ಹುಂಚಿ ಮರ ಅಲ್ವಾ ನಾನು ಮತ್ತು ಹುಂಚಿ ಮರ GH12 ನೋಡಿ ನಮ್ಮಲ್ಲಿ ಅನೇಕ ಬಗೆಯಾದಂತಹ ಮೂಢನಂಬಿಕೆಗಳಿದಾವಲ್ವಾ ನಮ್ಮಲ್ಲಿ ಅನೇಕ ಬಗೆಯಾದಂತಹ ಮೂಢನಂಬಿಕೆಗಳು ನಮ್ಮನ್ನ ಮತ್ತು ಪರಿಸರವನ್ನ ನಾವು ನಾಶ ಮಾಡಿಕೊಳ್ತಾ ಇದೀವಿ ಅಲ್ವಾ ಸೊ ಹಾಗೆ ಇಲ್ಲಿ ಸಹ ಕವಿಗಳು GH12 ಮಠ ಇವರು ತುಂಬಾ ಪ್ರೀತಿಸುತ್ತಿದ್ದಂತಹ ಹುಂಚಿ ಮರ ಅಂದ್ರೆ ಹುಣಸೆ ಮರ ಅಲ್ವಾ ಆ ಹುಣಸೆ ಮರ ಮತ್ತು ಇವರ ನಡುವೆ ಇರುವಂತಹ ಒಂದು ಉತ್ತಮವಾದ ಸಂಬಂಧವನ್ನ ಇಲ್ಲಿ ವಿವರಣೆಯನ್ನ ಕೊಡ್ತಾ ಹೋಗ್ತಿದ್ದಾರೆ ಕೊನೆಗೆ ಆ ಹುಂಚಿ ಮರ ಮಾಯ ಆಗ್ತದೆ ಅದ್ ಯಾಕೆ ಮಾಯ ಆಯ್ತು ಅನ್ನೋದನ್ನ ಇಲ್ಲಿ ನಿಗೂಢವಾಗಿ GH12 ಮಠ ಅವರು ಒಂದು ಸಾಹಿತ್ಯಾತ್ಮಕವಾಗಿ ವಿಡಂಬನಾತ್ಮಕವಾಗಿ ನಮ್ಮ ಪಠ್ಯಪುಸ್ತಕದಲ್ಲಿ ಇಟ್ಟಿದ್ದಾರೆ ಬನ್ನಿ ಲೆಟ್ಸ್ ಗೋ ಇವತ್ತಿನ ತರಗತಿ ನಾವದನ್ನ ಚರ್ಚೆಯನ್ನ ಮಾಡ್ತಾ ಚರ್ಚಿಸ್ತಾ ವಿವರವನ್ನ ತಿಳಿತಾ ಮುಂದೆ ಸಾಗೋಣ ಎರಡು ಕ್ಲಾಸ್ ಆಗಿತ್ತಲ್ವಾ ನಾನು ಮತ್ತೆ ಹುಂಚಿ ಮರ ಅನ್ನೋದ್ರಲ್ಲಿ ಎರಡು ಕ್ಲಾಸ್ ಆಗಿತ್ತು ನೀವು ಎರಡು ಕ್ಲಾಸ್ ಇದ್ದ ವಿಡಿಯೋವನ್ನು ಸಂಪೂರ್ಣವಾಗಿ ಗಮನಿಸಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ ಓಕೆನಾ ಈಗ ನಾನು ಡೈರೆಕ್ಟ್ ಪಾಠಕ್ಕೆ ಹೋಗ್ತೀನಿ ಅರ್ಥ ಆಗ್ತಿದ್ಯಾ ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ ನನ್ನ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು ಮೆಲ್ಲನೆ ಕೆಳಗೆ ನೋಡಿದರೆ ಆಹಾ ಹುಂಚಿ ಹೂ ನೆಲದ ತುಂಬಾ ಹಳದಿಯ ಹುಂಚಿ ಹೂಗಳ ರಾಶಿ ರಾಶಿ ಚಿಕ್ಕವನಿದ್ದಾಗ ನನಗೊಂದು ವಿಚಿತ್ರ ಹವ್ಯಾಸವಿತ್ತು ಅದೇನೆಂದರೆ ಹುಂಚಿ ಹೂ ತಿನ್ನುವುದು ಎಳೆಯ ಹಲ್ಲುಗಳಿಂದ ಹುಂಚಿ ಹೂಗಳನ್ನು ಬಕಬಕ ತಿನ್ನುವ ಬಕಪಕ್ಷಿ ನಾನಾಗಿದ್ದೆ ಜುಮ್ಮೆಂದಾಗಲೇ ಹಲ್ಲು ಚಳಿತದ್ದು ಗೊತ್ತಾಗುತ್ತಿತ್ತು ನೋಡಿ ನಮ್ಮ ಕವಿ GH12 ಮಠದವರು ಅವರು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಂತೆ ಅವ್ರು ನಡ್ಕೊಂಡು ಹೋಗ್ತಿದ್ದಂಗೆ ಅವ್ರು ಶೂ ಹಾಕಿದ್ರು ಬೂಟ್ ಹಾಕಿದ್ರಂತೆ ಬೂಟ ಹಾಕಿದಂತೆ ಇದಕ್ಕಿದ್ದಂಗೆ ಆ ಬೂಟು ನಿಂತು ಹೋಯ್ತು ನಿಂತಂತೆ ಅವ್ರು ಅಲ್ಲೇ ನಿಂತ್ಕೊಳ್ತಾರೆ ಟಕ್ ಟಕ್ ಅಂತ ನಡ್ಕೊಂಡು ಹೋಗ್ತಿರ್ತಾರೆ ಬೂಟ್ ಹಾಕಿದಾಗ ಸೌಂಡ್ ಮಾಡುತ್ತಲ್ವಾ ಹಾಗೆ ನಿಂತ್ಕೊಂಡ್ರಂತೆ ನಿಂತ್ಕೊಂಡು ಮೆಲ್ಲನೆ ಕೆಳಗೆ ನೋಡಿದಂತೆ ಅಲ್ಲಿ ಹುಂಚಿ ಹೂಗಳ ರಾಶಿ ರಾಶಿ ಬಿದ್ದಿದ್ವಂತೆ ಆ ಹೂಗಳು ಹಳದಿ ಬಣ್ಣದೇ ಇದ್ವಂತೆ ಹುಂಚಿ ಹೂವಿನ ಬಣ್ಣ ಯಾವುದು ಹಳದಿ ಬಣ್ಣ ಕೆಳಗೆ ನೋಡ್ತಾರೆ ಹುಂಚಿ ಹೂಗಳ ಹಳದಿ ಬಣ್ಣದ ಹುಂಚಿ ಹೂಗಳು ರಾಶಿ ರಾಶಿ ಬಿದ್ದಿದ್ವಂತೆ ಚಿಕ್ಕವನಿದ್ದಾಗ ನನಗೊಂದು ವಿಚಿತ್ರ ಹವ್ಯಾಸವಿತ್ತು ಇಲ್ಲಿ GH12 ಮಠ ಅವರು ಹೇಳ್ತಿದ್ದಾರೆ ನಾನು ಚಿಕ್ಕವನಿದ್ದಾಗ ನನಗೊಂದು ವಿಚಿತ್ರವಾದಂತಹ ಹವ್ಯಾಸವಿತ್ತು ಅದೇನೆಂದರೆ ಹುಂಚಿ ಹೂವು ತಿನ್ನುವುದು ಆ ಹುಂಚಿ ಹೂವು ತುಂಬಾ ರುಚಿಯಾಗಿರ್ತದೆ ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಸ್ವಲ್ಪ ಒಗರು ಅಲ್ವಾ ಆ ಹುಂಚಿ ಹೂವು ತಿನ್ನುವುದು ಅವರಿಗೆ ಒಂದು ಹವ್ಯಾಸವಿತ್ತಂತೆ ಬಕ ಬಕ ಆ ಹುಂಚಿ ಹೂನ
ಬಕಬಕ ತಿನ್ನುವಂತಹ ಒಂದು ಬಕ ಪಕ್ಷಿ ಆಗಿದಂತೆ. ಬಕ ಪಕ್ಷಿ ಅಂದ್ರೆ ಮೀನ್ ತಿನ್ನುವಂತಹ ಕೊಕ್ಕರೆ. ಅರ್ಥ ಆಗ್ತಿದೆಯಾ? ಜುಮ್ ಎಂದಾಗಲೇ ಹಲ್ಲು ಚಳಿದದ್ದು ಗೊತ್ತಾಗುತ್ತೆ. ಹುಳಿ ಇರುತ್ತಲ್ವ ಹುಂಚೆ ಹೂ ಅಂತ, ಹುಂಚೆ ಹಣ್ಣೆ ಅಷ್ಟೊಂದು ಹುಳಿ ಇರುವುದರಿಂದ ಹುಂಚಿ ಹೂ ಇನ್ನು ಚಿಗುರು ಅಲ್ವಾ, ಎಳೆ ನಾಗರಿಕಾಯಿ ಇನ್ನೆಷ್ಟು ಹುಳಿ ಇರೋದಿಲ್ವಾ ಎಲ್ಲ, ಹಾಗೆ ಹಲ್ಲು ಜುಮ್ ಅಂತ ಹೇಳಿ ಸೆನ್ಸಿಡೈರ್ ಆಗ್ತದೆ ಹಲ್ಲು. ಅದು ಹುಳಿ ತಿಂದಾಗ ಅಲ್ವಾ, ನಾವು ತಣ್ಣಗಿರುವಂತ ಒಂದು ನೀರನ್ನು ಕುಡಿದಾಗ ಅಥವಾ ಬಿಸಿ ನೀರು ಕುಡಿದಾಗ, ಹುಳಿ ಅಂಶ ತಿಂದಾಗ, ಸ್ವೀಟ್ ಅಂಶ ತಿಂದಾಗ, ಸಿಹಿಯಾದ ಅಂಶವನ್ನು ತಿಂದಾಗ ಹಲ್ಲು ಜುಮ್ ಅನ್ನತ್ತೆ. ನಿಮ್ಗೆಲ್ಲ ಅದು ಅನುಭವ ಆಗಿರ್ತದೆ ಅಲ್ವಾ? ಆತರ ಇವರಿಗೂ ಸಹ ಹುಂಚಿ ಹೂ ತಿಂದ ತಕ್ಷಣ ಹಲ್ಲು ಜುಮ್ ಅನ್ನೋದು ಗೊತ್ತಾಗ್ತಿತ್ತಂತೆ. ನನ್ನ ಬಾಯಲ್ಲಿ ನೀರು ಉರಿತು, ಮೆಲ್ಲನೆ ಬಗ್ಗಿ ಐದಾರು ಹುಂಚಿ ಹೂಗಳನ್ನು ಆರಿಸಿಕೊಂಡು ತಿನ್ನುವ ಆಸೆ ಮೂಡಿತು. ಆದರೆ ನಾನೀಗ ಪುಟ್ಟ ಹುಡುಗನಲ್ಲ, ದೊಡ್ಡವ, ದೊಡ್ಡ ಪಗಾರದವ, ಪ್ಯಾಂಟು ಬೂಟು ಇಂಥ ಕಾಲದಲ್ಲಿ ಅದು ರಸ್ತೆಯಲ್ಲಿ ನಿಂತು ನಾನು ಹುಂಚಿ ಹೂ ಆರಿಸಿದರೆ ಜನ ಏನಂದಾರೋ, ಅದನ್ನು ಅಲ್ಲೇ ಬಿಟ್ಟೆ ನೋಡಿ. ನನ್ನ ಬಾಯಲ್ಲಿ, ಇಲ್ಲಿ ಜಯ ಚನ್ನಡಮಠ ಅವರು ಹೇಳ್ತಿದ್ದಾರೆ, ನನ್ನ ಬಾಯಲ್ಲಿ ನೀರು ಉರಿತು ಅಂದ್ರೆ, ಈಗ ನಾವು ಹುಳಿ ಅಂಶ ನೋಡಿದ ತಕ್ಷಣ ಬಾಯಲ್ಲಿ ಇಲ್ಲೆಲ್ಲ ಲಾಲಾರಸ ಬರುತ್ತಲ್ವಾ, ಬಾಯಲ್ಲಿ ನೀರು ಬರುತ್ತೆ. ಈಗ ಮಾವಿನ ಹಣ್ಣು ಅಥವಾ ಹುಣಸೆ ಹಣ್ಣು, ಏನೋ ಒಂದು ಸ್ವೀಟ್ ತುಂಬಾ ಇಷ್ಟವಾದಂತಹ ಪದಾರ್ಥವನ್ನ ಚಿಗುಳಿ ನೋಡಿದ ತಕ್ಷಣನೇ ಇಲ್ಲೆಲ್ಲ ಸ್ವಲ್ಪ ಲಾಲಾರಸ ಬರ್ತದೆ ಅಲ್ವಾ. ಲಾಲಾರಸ ಬಾಯಲ್ಲಿ ಬರೋದನ್ನ ಲಾಲಾರಸ ಅಂತ ಹೇಳಿ ಕರೀತಾರೆ. ಇದು ಬಾಯಲ್ಲಿ ಬರುವಂತ ಲಾವಾರ್ಸ ಅಂತ ಇದೆ, ವಾಲ್ಕನ್ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ ಅಲ್ಲಿ ಲಾವಾರ್ಸ. ಇದು ಭೂಮಿ ತಾಪಮಾನ ಹೆಚ್ಚಾಗಿ ಬರುವಂತದ್ದು ಭೂಮಿಯಿಂದ, ಅರ್ಥಕ್ಕಿದೆಯಾ? ಇದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಲಾಲಾರಸ ನಮ್ಮ ಬಾಯಲ್ಲಿ ಬರುವಂತಹದ್ದು, ಏನೋ ಒಂದು ರುಚಿಯಾದಂತಹ ಹುಳಿ ಅಂಶ ಬಂದಾಗ ಈ ಎರಡು ನಾಲ್ಕೆ ಮಧ್ಯದಲ್ಲಿ ಬರುವಂತಹದ್ದು, ಅರ್ಥಕ್ಕಿದೆಯಾ? ಲಾವಾರಸ ಅಂತ ಅಂದ್ರೆ ಭೂಮಿಯಿಂದ ಬರುವಂತದ್ದು, ಇದಕ್ಕೆ ವ್ಯಾಲ್ಕನೋ ಅಂತ ಹೇಳಿ ಕರಿತೀವಿ, ಜ್ವಾಲಾಮುಖಿಯ ಬುಗ್ಗೆಗಳು ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಲಾಟ್ ಆಫ್ ಡಿಫ್ರೆನ್ಸ್, ಲಾಲಾರಸ ಅಂಡ್ ಲಾವಾರಸ. ಇದು ವ್ಯಾಲ್ಕನೋ, ಜ್ವಾಲಾಮುಖಿಗಳು ಅಂತ ಹೇಳಿ ಕರಿತೀವಿ, ನಾವು ಜ್ವಾಲಾಮುಖಿ ಅಂತ ಹೇಳಿ ಕರಿತೀವಿ. ಓಕೆ ಬನ್ನಿ, ಮೆಲ್ಲನೆ ಬಗ್ಗೆ ಐದಾರು ಹುಂಚಿ ಹೂ ತಿನ್ನುವ ಆಸೆ. ಆದರೆ ನೋಡಿ, ನಾನು ಮೆಲ್ಲಕ್ಕೆ ಬಗ್ಗೆ ಹುಂಚಿ ಹೂ ತಿನ್ಬೇಕು ಅಂತ ನಂಗೆ ಆಸೆ ಆಗ್ತದೆ. ಆದ್ರೆ ಈಗ ನಾನು ಪುಟ್ಟ ಹುಡುಗನಲ್ಲ, ನಾನು ಚಿಕ್ಕ ಹುಡುಗ ಅಲ್ಲ, ಹುಂಚೆ ಹಣ್ಣನ್ನ ಹಾರಿಸ್ಕೊಂಡು ತಿನ್ನಕ್ಕೆ ದೊಡ್ಡವನಾಗಿದ್ದೀನಿ, ದೊಡ್ಡ ಸಂಬಳವನ್ನು ತಗೊಳ್ತೀನಿ, ಪ್ಯಾಂಟ್ ಹಾಕಿದ್ದೀನಿ, ಶೂ ಹಾಕಿದ್ದೀನಿ, ಬೂಟ್ ಹಾಕಿದ್ದೀನಿ, ಅದು ರಸ್ತೆಯಲ್ಲಿ ನಿಂತು ಎಜುಕೇಟೆಡ್ ಆಗಿ ನಾನು ಕೆಲಸದಲ್ಲಿ ಇದ್ದು ಸಂಬಳ ತಗೊಂತಿದ್ದು, ಹುಣಸೆ ಹಣ್ಣಿನ ಮರದ ಕೆಳಗೆ ಹೋಗಿ ಹುಂಚಿ ಹೂವನ್ನ ತಿನ್ನೋದ್ರಿಂದ ಜನ ಏನಂತಾರೆ, ನಗ್ತಾರೆ ಅಂತ ಹೇಳಿ ಅದನ್ನ ಅಲ್ಲೇ ಬಿಟ್ರಂತೆ. ಬೂಟು ಕಟ್ ಕಟ್ಟು ಅಂತ ಮುಂದೆ ಸಾಗಿಬಿಟ್ಟೆ. ಬೂಟು ಕಟ್ ಕಟ್ ಅಂತ ಅವರು ಬೂಟ್ ಹಾಕೊಂಡು ನಡೀತಾ ಇರ್ತಾರಲ್ವಾ, ಹೀಗೆ ನಡ್ಕೊಳ್ತಾ ಮುಂದೆ ಹೋದ್ರಂತೆ. ಮುಂದೆ ಒಂದು ವಾರ ಅನಂತರ ಅದೇ ಹುಣಸೆ ಮರದ ಕೆಳಗಿನಿಂದ ಹೋಗುವಾಗ ಸ್ವಲ್ಪ ಬಲಿತ ಎಳ ನಾಗರಿಕಾಯಿಗಳು ಕಂಡವು. ಕೆಲವು ಹುಡುಗರು ಹುಂಚಿ ಮರಕ್ಕೆ ಕಲ್ಲು ಎಸೆದು ನಾಗರಿಕಾಯಿ ಬೀಳಿಸಿ ತಿನ್ನುತ್ತಿದ್ದರು. ನನ್ನ ಬಾಯಲ್ಲಿ ಹಂಡೆ ನೀರು ಚಿಲ್ಲೆಂದು ಚಿಮ್ಮಿತು. ಆ ಹುಡುಗರಿಗೆ ಜಬರಿಸುವ ನೆಪದಲ್ಲಿ ನಿಂತು ಅವರಿಗೆಂದೆ, ಲೇಲೇ ಕಲ್ಲು ಹೊಡಿಬೇಡ್ರಿ, ಯಾರ ತಲೆ ಹೊಡಿಬೇಕಂತ ಮಾಡಿದ್ದೀರಿ? ನೋಡಿ, ಒಂದು ವಾರ ಆಯ್ತಂತೆ, ಅವರು ಹುಣಸೆ ಹಣ್ಣಿನ ಮರ ನೋಡಿ ಹುಣಸೆ ಹೂ ಬಿದ್ದಿದ್ವಂತೆ, ಅದನ್ನ ತಿನ್ಬೇಕಂತ ಆಸೆ ಆಯ್ತು, ತಿನ್ಲಿಲ್ಲ. ಹಾಗೆ ಮುಂದೆ ಹೋದ್ರಂತೆ, ಒಂದು ವಾರ ಆಯ್ತು, ಮತ್ತೆ ಬಂದ್ರಂತೆ ಅದೇ ರೊಟ್ಟಿಗೆ, ಆ ಮರದ ಕೆಳಗೆ ಮರದಲ್ಲಿ ಸ್ವಲ್ಪ ಬಲಿತಂತಹ ಹುಣಸೆ ಹಣ್ಣು, ಎಳೆ ನಾಗರಿಕಾಯಿ, ಇಷ್ಟೇ ಗ್ರೀನ್ ಕಲರ್ ಇರ್ತದೆ, ಅರ್ಥ ಆಗ್ತಿದ್ಯಾ? ಕೆಲವು ಹುಡುಗರು ಏನ್ ಮಾಡ್ತಿರ್ತಾರೆ, ಆ ಹುಣಸೆ ಹಣ್ಣಿನ ಮರಕ್ಕೆ ಕಲ್ಲು ಹೊಡೆದು ಅದನ್ನ ಬೆಳೆಸಿ ತಿಂತಾ ಇದ್ರಂತೆ. ಅವರಿಗೆ ಜೋರು ಮಾಡುವಂತ ನೆಪದಲ್ಲಿ ಅಲ್ಲೇ ನಿಂತ್ಕೊಂಡ್ರಂತೆ ಇವರು. ಇವ್ರು ನಿಂತ್ಕೊಂಡು ಆ ಹುಣಸೆ ಹಣ್ಣು ನೋಡ್ತಾ ಇದ್ರಂತೆ, ಇವ್ರ ಬಾಯಿಗೆ ಜಿಲ್ ಅಂತ ಹೇಳಿ ರಸ ನೀರು ಬಂತಂತೆ. ಆ ಹುಡುಗರಿಗೆ ಜಬರಿಸುವ ನೆಪದಲ್ಲಿ ನಿಂತು ಅವರಿಗೆ, ಲೇ ಲೇ ಕಲ್ಲು ಹೊಡಿಬೇಡ್ರಲ್ಲಿ, ಯಾರ ತಲೆ ಹೊಡೆದಿದ್ದೀರಿ ಅಂತ ಹೇಳಿ ಅವರಿಗೆ ಬೈದು ಓಡಿಸಿದ್ರಂತೆ. ನೋಡಿ, ನನ್ನ ಗದರಿಕೆಗೆ ಆ ಹುಡುಗರು ಅಂಜಿ ದಿಕ್ಕಾಪಾಲಾಗಿ ಓಡಿಬಿಟ್ಟರು. ಅಯ್ಯಯ್ಯೋ ಅಂದೆ, ಅವರು ತೋರಿದ ಕಲ್ಲು ನೇರವಾಗಿ ನನ್ನ ತಲೆಗೆ ಬಡಿದ್ದರೂ ನಾನು ಬೇಡ ಅನ್ನುತ್ತಿರಲಿಲ್ಲ, ಅಷ್ಟು ಪ್ರೀತಿ ನನಗೆ ಹುಂಚಿಕಾಯಿಯ ಮೇಲೆ. ನೋಡಿ, ನನ್ನ ಗದರಿ, ನಾನು ಹೆದರ್ಸಿದ್ದೆ ಅವರಿಗೆ, ಹುಣಸೆ ಮರದ ನಿಂತ್ಕೊಂಡು ಆ ಹುಣಸೆ ಹೂವನ್ನ ಕಲ್ಲು ಹೊಡೆದು ತಿಂತ ಇದ್ರಲ್ಲ, ಅವ್ರ ಎದುರು ಓಡಿಸಿದೆ ನನ್ನ ಹೆದರಿಕೆಗೆ. ಅವರು ಅಂಜಿ, ಅಂಜಿ ಮೀನ್ಸ್ ಹೆದರಿಕೆ, ದಿಕ್ಕಾಪಾಲಾಗಿ ಓಡಿಬಿಟ್ರಂತೆ. ದಿಕ್ಕಾಪಾಲ ಅಂತ ದಿಕ್ಕೆಟ್ಟು, ಯಾವ ಕಡೆ ಓಡೋಗ್ಬೇಕಂದ್ರೆ ಗೊತ್ತಾಗಲಂತೆ. ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಒಬ್ಬೊಬ್ಬರು ಒಂದೊಂದು ದಿಕ್ಕಿ ಓಡೋಗ್ಬಿಟ್ರಂತೆ. ಅಯ್ಯಯ್ಯೋ ಅಂದೆ, ಅವರು ಅಯ್ಯಯ್ಯೋ ಅಂತ ಜೋರ ಸೇರಿದಂತೆ ಅವರು ತೋರಿದ ಕಲ್ಲು ನೇರವಾಗಿ ಅವರ ತಲೆಗೆ ಬಂದು ಹೊಡಿತಂತೆ. ಆದರೂ ಅವರಿಗೆ ಆ ಹುಡುಗರ ಮೇಲೆ ಸಿಟ್ಟಿಲ್ಲ. ಯಾವ್ದ್ರ ಮೇಲೆ ಪ್ರೀತಿ ಅವರಿಗೆ? ಆ ಹುಣಸೆ ಹಣ್ಣಿನ ಮೇಲೆ, ಆ ಹುಂಚಿ
ಹಣ್ಣಿನ ಮೇಲೆ ಅವರಿಗೆ ತುಂಬಾ ಪ್ರೀತಿ ಇತ್ತಂತೆ. ಸ್ವಲ್ಪ ದಿನಗಳ ಅನಂತರ ಅದೇ ಮರದ ದಾರಿಗೆ ಬಂದೆ. ಅಪ್ಪ, ಇನ್ನೂ ಒಂದು ವಿಚಿತ್ರ ಕಂಡೆ. ಹುಂಚಿ ಗಿಡದ ಇಳಿಬಿದ್ದ ಉದ್ದ ಟೊಂಗಿಗಳನ್ನು ಹಿಡಿದು ಕೆಲವು ಹುಡುಗಿಯರು ಜೋಕಾಲಿ ಚಿಕ್ಕುತ್ತಿದ್ದರು. ಒಂದು ಕ್ಷಣ ನಿಂತೆ. ಹೌದು, ನಾನು ಚಿಕ್ಕವನಿದ್ದಾಗ ಹೀಗೆ ಜೋಕಾಲಿ ಚಿಕ್ಕುತ್ತಿದ್ದೆ. ನೋಡಿ, ಸ್ವಲ್ಪ ದಿನ ಆಯ್ತು, ಹುಂಚಿ ಹೂವಿದ್ದು ಒಂದು ವಾರ ಆಯ್ತು, ಇನ್ನೊಂದು ವಾರ ಎಳನಾಗರಿಕಾಯಿ ಆಯ್ತು. ನಂತರ ಆ ಮರದ ಕೆಳಗೆ ಇನ್ನೊಂದು ವಿಚಿತ್ರ ನಡೀತೈತಂತೆ. ಏನು? ಆ ಹುಂಚಿ ಮರದ ಟೊಂಗೆಯನ್ನ ಕೆಲವು ಹುಡುಗಿಯರು ಇಟ್ಕೊಂಡು ಜೀಕದ ಜೋಕಾಲಿಯನ್ನ ಆಡ್ತಾ ಇದ್ರಂತೆ. ಅದು ಆಮೇಲೆ ಇವ್ರಿಗೆ ನೆನಪೈತಂತೆ, ನಾನು ಚಿಕ್ಕವನಿದ್ದಾಗ ಇದೇ ತರ ಹುಂಚಿ ಮರದ ಕೆಳಗೆ ಜೋಕಾಲಿಯನ್ನ ಜೀಕ್ತಾ ಇದ್ದೆ ಅಂತ ಹೇಳಿ ಅವ್ರಿಗೆ ನೆನಪಾಯ್ತಂತೆ. ನೆಕ್ಸ್ಟ್ ನೋಡೋಣ ಬನ್ನಿ. ಎರಡು ಮೂರು ವಾರ ದಾಟಿದವು. ಆ ಹುಂಚಿ ಮರದ ಬಳಿಗೆ ಬಂದಾಗ ಅಲ್ಲಿ ಹಬ್ಬದ ವಾತಾವರಣ. ಕಾರಣ, ಡೋರೆ ಹುಣಸೆ. ಅಂದರೆ ಇತ್ತ ಕಾಯಿ ಹುಣಸೆ ಅಲ್ಲ, ಅತ್ತ ಹಣ್ಣು ಹುಣಸೆಯೂ ಅಲ್ಲ, ಇದರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣದ ಡೋರೆ ಹುಣಸೆ ಹಣ್ಣು. ಒಂದು ವಿಶಿಷ್ಟ ರುಚಿಯ ಹಣ್ಣು. ಆ ಹಣ್ಣಿನ ಅದ್ಭುತ ರುಚಿಯು ಆಪೋಸ್ ಮಾವಿನ ಹಣ್ಣಿನ ರುಚಿಗಿಂತಲೂ ಮೇಲು. ನೋಡಿ, ಎರಡು ಮೂರು ವಾರ ಆಯ್ತು, ಒಂದು ತಿಂಗಳಾಯ್ತು. ಆ ಹುಂಚಿ ಮರದ ಕೆಳಗೆ ಬಂದು ನೋಡ್ತಾರಂತೆ. ಹಬ್ಬದ ವಾತಾವರಣ ಇತ್ತಂತೆ. ಯಾಕೆ? ಅವಾಗ ಡೋರೆ ಹುಣಸೆ ಹಣ್ಣು ಬಿಟ್ಟಿದ್ದಂತೆ. ಡೋರೆ ಹುಣಸೆ ಅಂತ ಅಂದ್ರೆ ದ್ವಾರಗಾಯಿ ಅಂತ ಹೇಳಿ ಕರಿತೀವಿ ನಾವು ಆಡು ಭಾಷೆಯಲ್ಲಿ ಅಲ್ವಾ. ಆಡು ಭಾಷೆಯಲ್ಲಿ ದ್ವಾರಗಾಯಿ ಅಂತ ಹೇಳಿ ಕರಿತೀವಿ. ಈ ಕಡೆ ಹಣ್ಣು ಆಗಿರಲ್ಲ, ಈ ಕಡೆ ಕಾಯಿ ಇರಲ್ಲ, ಹಸಿರು ಮತ್ತೆ ಹಳದಿ ಬಣ್ಣದ ಮಧ್ಯದ ಭಾಗದ ಹಣ್ಣನ್ನು ನಾವು ಡೋರೆ ಹುಣಸೆ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದ್ಯಾ? ಆ ಹಣ್ಣಿನ ರುಚಿ ಇತ್ತ ಈ ಕಡೆ ಸಿಹಿ ಮತ್ತೆ ಹುಳಿ ಎರಡು ಮಿಶ್ರಣ ಇತ್ತಂತೆ. ಯಾವ ಹಣ್ಣಿಗಿಂತ ಮಿಗಿಲಾಗಿತ್ತ ಹಣ್ಣು? ಆಪೋಸ್ ಮಾವಿನ ಹಣ್ಣು. ಆಪೋಸ್ ಮಾವಿನ ಹಣ್ಣಿನ ರುಚಿ ನೋಡಿ, ಈ ಆಪೋಸ್ ಮಾವಿನ ಹಣ್ಣಿನ ರುಚಿಗಿಂತಲೂ ತುಂಬಾ ಅದು ಟೇಸ್ಟಿ ಆಗಿತ್ತಂತೆ ಡೋರೆ ಹುಣಸೆ ಹಣ್ಣು. ಬನ್ನಿ, ನೆಕ್ಸ್ಟ್ ಹೋಗೋಣ. ಮತ್ತೊಂದು ವಾರ ಕಳೆಯಿತು. ಆ ಹುಣಸೆ ಮರದ ಹತ್ತಿರ ಒಂದು ದುಂಡಾದ ಬಂಡೆಗಲು ಇತ್ತು. ನಾನು ಸಂಜೆ ಗಾಳಿ ಸೇವಿಸುವ ನೆಪ ಮಾಡಿಕೊಂಡು ಅಲ್ಲಿ ಹೋಗಿ ಕೊಡುತ್ತೆ. ಅಲ್ಲಿ ಮರಪುಟಿಗನ, ಹಕ್ಕಿ, ಕಾಗೆ, ಗುಬ್ಬಿ, ಮೈನಾ, ಡಿಟಿಬ ಮುಂತಾದ ಪಕ್ಷಿಗಳು ಕಾಣಿಸಿಕೊಂಡವು. ಆ ಹಕ್ಕಿ ಮಿತ್ರರೊಂದಿಗೆ ಮಾತಾಡಿದೆ. ಅವೆಲ್ಲವೂ ಆ ಹುಣಸೆ ಮರದಡಿಯಲ್ಲಿ ಹಾಡಿ ನಡೆಯುತ್ತಿದ್ದವು. ನೋಡಿ, ಮತ್ತೂ ಒಂದಾರ ಆಯ್ತಂತೆ. ಆ ಹುಣಸೆ ಮರದ ಹತ್ತಿರ ಒಂದು ದುಂಡಾದ ಕಲ್ಲಂತೆ. ಅರ್ಥ ಆಯ್ತಾ? ನಾನು ಸಂಜೆ ಗಾಳಿ ಸೇವಿಸುವ ನೆಪದಲ್ಲಿ ಅಲ್ಲಿ ಹೋಗಿ ಕೊಡಿದ್ದೆ. ನಾನು ಸಂಜೆ ವಾಕ್, ಅರ್ಥ ಆಗ್ತದೆ ವಾಯು ವಿವಹಾರ ಮಾಡೋದಕ್ಕೋಸ್ಕರ ಸಂಜೆ ಹೊತ್ತು ವಾಕ್ ಹೋಗ್ತಾರಲ್ಲ ಕೆಲವೊಬ್ರು, ಹಾಗೆ ಇವರು ವಾಕ್ ಹೋಗುವಂತ ನೆಪದಲ್ಲಿ, ಸಂಜೆ ಗಾಳಿ ಸೇವಿಸುವ ನೆಪದಲ್ಲಿ ಆ ಮರದ ಹತ್ತಿರ ಒಂದು ದುಂಡಾದ ಕಲ್ಲಿತಂತೆ. ಅಲ್ಲಿ ಹೋಗಿ ಕುಳಿತ್ರಂತೆ. ಅಲ್ಲಿ ಮರಪುಟಿಗನ, ಹಕ್ಕಿಗಳು, ಟಿಟಿಬ, ಮೈನಾ, ಕಾಗೆ, ಗುಬ್ಬಿ ಮುಂತಾದ ಪಕ್ಷಿಗಳು ಕಾಣಿಸಿದ್ರಂತೆ ಅವರಿಗೆ. ಆ ಹಕ್ಕಿ ಜೊತೆಗೆ ಇವರು ಮಾತಾಡ್ತಾ ತಮ್ಮ ಸಮಯವನ್ನ ಕಳೀತಾ ತಮ್ಮ ಮನಸ್ಸನ್ನ ಹಗುರ ಮಾಡ್ತಾ ಕೂತಿದ್ರಂತೆ. ಆ ಹಕ್ಕಿಗಳೆಲ್ಲವೂ ಆ ಹುಣಸೆ ಮರತ್ರ ಹಾಡಿ ನಲಿದು ಕುಣಿದು ಕುಪ್ಪಳಿಸ್ತಾ ಇದ್ರಂತೆ. ಆ ಪಕ್ಷಿಗಳೆಲ್ಲ ಮರದಲ್ಲೆಲ್ಲ ವಾಸ ಮಾಡೋದು ಹಾಗೆ. ಬನ್ನಿ, ನೆಕ್ಸ್ಟ್ ಹೋಗೋಣ. ಕತ್ತಲೆಯಾಗುತ್ತಾ ಬಂತು. ತಂಗಾಳಿ ಬೀಸಿತು. ಅಲ್ಲಿಂದ ಎದ್ದೆ. ಹುರಿದ ಹುಂಚಿ ಕುಪ್ಪ ಕುಟುಂ ಕುಟುಂ ಎಂದು ತಿಂದಿದ್ದು ನೆನಪಾಯಿತು. ಹುಂಚಿ ಹಣ್ಣಿನ ಜೊತೆಗೆ ಉಪ್ಪು, ಜೀರಿಗೆ, ಬೆಲ್ಲ ಬೆರೆಸಿ ಕುಟ್ಟಿ ಉಂಡೆ ಮಾಡಿ ಕಟ್ಟಿಗೆ ಸಿಕ್ಕಿಸಿ ಜುರುಜುರು ಚಿಪ್ಪಿದ್ದು ಮರುಕಳಿಸಿತು. ಹೀಗೆ ಹುಂಚಿ ಮರದೊಂದಿಗಿನ ನನ್ನ ಸಂಬಂಧ ಎಂದೆಂದಿಗೂ ಮರೆಯಲಾಗದು. ನೋಡಿ, ನಮ್ಮ ಲೇಖಕರು ಮತ್ತೆ ಹುಂಚಿ ಮರದ ನಡುವಿನ ಸಂಬಂಧವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕತ್ತಲೆಯಾಗುತ್ತಾ ಬಂತು, ತಂಗಾಳಿ ಬೀಸಿತು ಅಲ್ವಾ. ಸಂಜೆ ಹೊತ್ತಲ್ಲಿ ತುಂಬಾ ತಣ್ಣಾಗಿರುವಂತಹ ಒಂದು ಗಾಳಿ ಬೀಸುವ ಒಂದು ಸಂದರ್ಭ ಅಲ್ವಾ ಸಂಜೆ ಟೈಮಲ್ಲಿ. ಹುಂಚಿ ಕುಪ್ಪ, ಹುಂಚಿ ಕುಪ್ಪ ಅಂದ್ರೆ ಹುಣಸೆ ಬೀಜ. ಆ ಹುಣಸೆ ಬೀಜನ ಹುರಿದು ತಿಂತೀವಿ ಅಲ್ವಾ ನಾವು, ಆ ಹುರಿದು ಕುಟುಂಬ ಕುಟುಂಬ. ಆ ಹುಣಸೆ ಬೀಜವನ್ನ ಹುರಿದು ತಿನ್ನಬೇಕಾದ್ರೆ ಸೌಂಡ್ ಆಗುತ್ತೆ, ಬಾಯಲ್ಲ ಹಿಂಗ್ ಜಗಿದಿರ್ತೀವಲ್ಲ ಅದು ಕುಟುಂಬ ಕುಟುಂಬ ಅಂತೇಳಿ ಸೌಂಡ್ ಬರ್ತದೆ. ಆ ಕುಟುಂಬ ಕುಟುಂಬ ಅಂತ ಹೇಳಿ ಹುಣಸೆ ಬೀಜ ತಿಂದಿದ್ದು ಲೇಖಕರಿಗೆ ನೆನಪಾಯ್ತಂತೆ. ಹುಣಸೆ ಹಣ್ಣಿನ ಜೊತೆಗೆ ಅವರು ಹುಣಸೆ ಹಣ್ಣಿರುತ್ತ ಹಣ್ಣಾಗಿರ್ತಾರೆ ಚೆನ್ನಾಗಿ ಹಣ್ಣಾಗಿರ್ತ. ಆ ಹುಣಸೆ ಹಣ್ಣಿನ ಜೊತೆಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ ಬೆರೆಸಿ ಚೆನ್ನಾಗಿ ಕುಟ್ಟಿ ಚೆನ್ನಾಗಿ ಹದ ಮಾಡೋದು, ಚೆನ್ನಾಗಿ ಮಿಕ್ಸ್ ಮಾಡೋದು, ಚೆನ್ನಾಗಿ ಕುಟ್ಟಿ 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 ಆ ನಾರೆಲ್ಲ ತೆಗೆದು ಒಂದು ಉಂಡೆಯನ್ನು ಮಾಡಿ ಕಡ್ಡಿಗೆ ಸಿಕ್ಕಿಸಿ ಜುರು 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 ಚೀಪಿದವರಿಗೆ
ನೆನಪಾಯ್ತಂತೆ. ಹೀಗೆ ಹುಂಚಿ ಮರದೊಂದಿಗಿನ ನನ್ನ ಸಂಬಂಧ ಎಂದು ಮರೆಯಲಾಗದು ಅಂತ ಹೇಳಿ ಇಲ್ಲಿ ಲೇಖಕರು ವಿವರಣೆ ಕೊಡ್ತಿದ್ದಾರೆ. ಬನ್ನಿ ಮಂತ್ರವನ್ನು. ಮತ್ತೆ ಹಲವಾರು ವಾರಗಳು ಕಳೆದ ಮೇಲೆ ನಾನು ಅದೇ ದಾರಿಯಲ್ಲಿ ಹೊರಟಿದ್ದೆ. ಆ ದೊಡ್ಡ ಹುಣಸೆ ಮರವಿದ್ದ ಸ್ಥಳಕ್ಕೆ ನಾನು ಬಂದಾಗ ಸುತ್ತಲೂ ನೋಡಿದೆ. ಆ ಮರವೇ ಕಾಣೆಯಾಗಿತ್ತು. ಆ ಮರದ ಸಾವಿರಾರು ಟಂಗೆಗಳ ಜಾಗದಲ್ಲಿ ಬರೀ ಬೋಡು ಬೋಡು ಮುಗಿಲು ಮಾತ್ರ ಕಾಣಿಸುತ್ತಿತ್ತು. ನೋಡಿ, ಹಲವಾರು ದಿನಗಳಾಯಿತು, ಹಲವಾರು ವಾರಗಳಾಯಿತು, ಎಲ್ಲ ಆಯ್ತು. ಅದೇ ದಾರಿಯಲ್ಲಿ ನಾನು ಹೋಗ್ತಾ ಇದ್ದೆ. ನೋಡಿ, ಮತ್ತೆ ಹಲವಾರು ದಿನಗಳು ಕಳೆದವು. ಅದೇ ದಾರಿಯಲ್ಲಿ ನಾನು ಹೊರಟಿದ್ದೆ. ಆ ದೊಡ್ಡ ಹುಣಸೆ ಮರವಿದ್ದ ಸ್ಥಳಕ್ಕೆ ನಾನು ಬಂದಾಗ ಸುತ್ತಲೂ ನೋಡಿದೆ. ಮತ್ತೆ ಕೆಲವೊಂದು ದಿನಗಳಾಯ್ತು, ವಾರಗಳಾಯ್ತು, ತಿಂಗಳಾಯ್ತು, ಅವರು ಮತ್ತೆ ಅದೇ ದಾರಿಗೆ ಹೊರಟಿದ್ರಂತೆ. ಸುತ್ತಲೂ ಅವರು ಹೋಗುವಂತ ಸ್ಥಳದಲ್ಲಿ, ಆ ಹುಣಸೆ ಮರ ಇದ್ದಂತಹ ಸ್ಥಳದಲ್ಲಿ ಸುತ್ತಲೂ ನೋಡಿದ್ರಂತೆ. ಸುತ್ತಲೂ ನೋಡಿದಾಗ ಆ ಮರ ಕಾಣೆಯಾಗಿತ್ತಂತೆ. ಆ ಮರದ ಸಾವಿರಾರು ಟೊಂಗೆಗಳು ಜಾಗದಲ್ಲಿ ಬರೀ ಬೋಳು ಬೋಳು ಮುಗಿಲು ಮಾತ್ರ ಕಾಣಿಸುತ್ತಿತ್ತು. ನೋಡಿ, ಆ ಮರವನ್ನ ಚೆನ್ನಾಗಿ ಕಡಿದು, ಆ ಮರದ ಟೊಂಗೆಗಳನ್ನೆಲ್ಲ ಚೆನ್ನಾಗಿ ಕಡಿದು ಬರೀ ಬೋಳಾಗಿ ಮಾಡಿದ್ರಂತೆ. ಎಲ್ಲ ಫುಲ್ ಏನೇನು ಇಲ್ಲ, ಬರೀ ಮರದ ಒಂದು ದಿಣ್ಣೆಗಳು ಮತ್ತೆ ದಿಬ್ಬಗಳು ಮಾತ್ರ ಬಿದ್ದಿದ್ದಂತೆ. ಎಲ್ಲ ಬೋಳು ಬೋಳಾಗಿ ಕಾಣ್ತಾ ಇತ್ತಂತೆ. ಎದೆ ಜೋರಾಗಿ ಬಡಿದುಕೊಂಡಿತು. ಅಲ್ಲಿ ಆಟ ಆಡುತ್ತಿದ್ದ ಒಬ್ಬ ಹುಡುಗನನ್ನು ಕರೆದು ಕೇಳಿದೆ, ಏ ತಮ್ಮ, ಇಲ್ಲಿ ಹುಂಚಿ ಮರ ಇತ್ತಲ್ಲ, ಏನಾಯ್ತು ಅಂತ ಸಪ್ಪೆ ಮುಖ ಮಾಡಿಕೊಂಡು ಹೇಳಿದ. ಕಡಿದು ಬಿಟ್ಟರು. ಅವರಿಗೆ ಭಯ ಸ್ಟಾರ್ಟ್ ಆಗ್ತಂತೆ ಲೇಖಕರಿಗೆ. ಅಯ್ಯೋ, ಇಲ್ಲಿ ಹುಣಸೆ ಹಣ್ಣಿನ ಮರ ಇತ್ತಲ್ಲ, ಇಷ್ಟು ದೊಡ್ಡ ಮರ ಇತ್ತು, ಪಕ್ಷಿಗಳೆಲ್ಲ ಈ ಮರದಲ್ಲಿ ವಾಸವಾಗಿದ್ದು, ಮಕ್ಕಳೆಲ್ಲ ಆಟ ಆಡ್ತಾ ಇದ್ವು, ಹುಡುಗಿಯರೆಲ್ಲ ಇಲ್ಲಿ ಜೋಕಾಲಿಯನ್ನು ಆಡ್ತಿದ್ರು, ನಾನು ಸಂಜೆ ಹೊತ್ತು ಇಲ್ಲಿ ಗಾಳಿ ಸೇವಿಸೋದಕ್ಕೆ ಅಂತೇಳಿ ವಾಕ್ ಬರ್ತಾ ಇದ್ದೆ ಅಂತೇಳಿ ಹೀಗೆ ಎಲ್ಲ ನೆನಪಾಗಿ ಅವರಿಗೆ ಒಂದೇ ಸಲ ಭಯ ಸ್ಟಾರ್ಟ್ ಆಯ್ತಂತೆ. ಅದಕ್ಕೆ ಅಲ್ಲೇ ಒಬ್ಬ ಹುಡುಗ ಆಟ ಆಡ್ತಾ ಇದ್ದಂತೆ, ಅವನನ್ನ ಕೇಳಿದ್ರಂತೆ, ಈ ಹುಡುಗ ಇಲ್ಲಿ ಹುಂಚಿ ಮರ ಇತ್ತಲ್ಲ, ಏನಾಯ್ತು ಅಂತ ಕೇಳಿದಂತೆ. ಅದಕ್ಕೆ ಹುಡುಗ ಮುಖ ಸಪ್ಪೆ ಮಾಡಿಕೊಂಡು ಹೇಳಿದಂತೆ, ಕಡಿದು ಬಿಟ್ಟರು ಅಂತ ಹೇಳಿ, ಈ ಮರವನ್ನ ಕಡಿದಾಕಿದ್ರು, ನಾಶ ಮಾಡಿದ್ರು ಅಂತ ಹೇಳಿ ಆ ಹುಡುಗ ಹೇಳಿದಂತೆ. ಕಡಿದು ಬಿಟ್ಟರೆ ಯಾಕೆ ಎಂದು ಒಂದೇ ಉಸಿರಿನಲ್ಲಿ ಕೇಳಿದೆ. ಕಡಿದು ಬಿಟ್ರ ಯಾಕೆ ಅಂತ ಹೇಳಿ ಅವರು ಲೇಖಕರು ಭಯದಿಂದ ಕೇಳಿದ್ರಂತೆ. ಅದಕ್ಕೆ ಹುಡುಗ ಹೇಳ್ತಾನಂತೆ, ನೋಡಿ, ಹುಂಚಿ ಮರದಲ್ಲಿ ದೆವ್ವಗಳು ಇರ್ತಾವಂತೆ, ಇದರಲ್ಲಿ ದೆವ್ವ ವಾಸ ಮಾಡ್ತದಂತೆ, ಅದಕ್ಕೆ ಕಡಿದು ಬಿಟ್ರು ಸಾಕಾರು. ನೋಡಿ, ಹುಂಚಿ ಮರದಲ್ಲಿ ದೆವ್ವ ವಾಸ ಮಾಡ್ತಾವಂತೆ, ದೆವ್ವಗಳು ಹುಂಚಿ ಮರದಲ್ಲಿ ಹೆಚ್ಚಾಗಿ ಇರ್ತವಂತೆ, ಅದಕ್ಕೆ ಊರಿನ ಸಾಹುಕಾರರು ಈ ಹುಂಚಿ ಮರವನ್ನ ಕಡಿದು ನಾಶ ಮಾಡಿದ್ರು ಅಂತ ಹೇಳಿ ತುಂಬಾ ಬೇಸರದಿಂದ ಆ ಹುಡುಗ ಲೇಖಕರಿಗೆ ಹೇಳಿದಂತೆ. ಆ ಹುಡುಗ ಆಕಾಶವನ್ನು ನೋಡುತ್ತಾ ಕಂಗಲಾಗಿ ನಿಂತು ಬಿಟ್ಟ. ನೋಡಿ, ಮಕ್ಕಳೆಲ್ಲ ಒಂದು ಮರ ಅಂತ ಅಂದ ತಕ್ಷಣನೇ ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ, ಹುಣಸೆ ಹೂ ಬಿಟ್ಟಿರುತ್ತೆ, ಹುಣಸೆ ಹಣ್ಣಾಗಿರ್ತದೆ, ಅದನ್ನೆಲ್ಲ ತಿಂತ ಅಲ್ಲೇ ಜೋಕಾಲಿಯನ್ನ ಆಡ್ತಾ ತಮ್ಮ ಸಮಯವನ್ನ ಕಳಿತಿದ್ರು. ಹಾಗಾಗಿ ಅವರಿಗೆ ಆಟ ಆಡೋದಕ್ಕೆ ಸ್ಥಳಾವಕಾಶ ಇಲ್ಲ, ಬೇಜಾರಾಗಿ ನಿಂತು ಮಕ್ಕಳೆಲ್ಲ ಹಾಗೆ ನಿಂತ್ಕೊಂಡಿದ್ರಂತೆ. ಮೇಲೆ ಬಿಸಿಲು, ಕೆಳಗೆ ಬೋಳು ನೆಲ. ನೋಡಿ, ಮರ ಇತ್ತು ಅಂದ್ರೆ ನೆರಳು ಸಿಗುತ್ತಲ್ವಾ, ನಮಗೆ ಒಳ್ಳೆ ಗಾಳಿ ಸಿಗ್ತದೆ, ನಮಗೆ ಆಟ ಆಡೋದಕ್ಕೆ ತುಂಬಾ ಹಿತವೆನಿಸ್ತದೆ. ಹಾಗಾಗಿ ಮರ ಇಲ್ಲ, ಬಿಸಿಲು ನೇರವಾಗಿ ನೆಲಕ್ಕೆ ಬಡಿತದೆ, ಕೆಳಗಡೆ ಒಂದು ಹಸಿರು ಸಹ ಇಲ್ಲ. ಅಷ್ಟು ಕಾಲ ನಾನು ಪ್ರೀತಿಸುತ್ತಿದ್ದ ಹುಣಸೆ ಮರ ಅಂದು ಕಾಣೆಯಾಗಿತ್ತು, ಮೂಢನಂಬಿಕೆಗೆ ಬಲಿಯಾಗಿತ್ತು. ಎಲ್ಲೋ ದೂರದಿಂದ ಅದೇ ಹುಣಸೆ ಮರ ಕೂಗಿ ಕೊಂಡಂತೆ ಭಾಸವಾಯಿತು. ಮನುಷ್ಯರು ಯಾಕೆ ಹೀಗೆ ಮಾಡ್ತಾರೆ? ನೋಡಿ, ಲೇಖಕರಿಗೆ ಅನಿಸ್ತಾ ಇದೆಯಂತೆ, ಅಷ್ಟು ಕಾಲ ನಾನು ಪ್ರೀತಿಸುತ್ತಿದ್ದಂತಹ ಹುಣಸೆ ಮರ ಅಂದು ಕಾಣೆಯಾಗಿತ್ತು. ಅವರು ಚಿಕ್ಕ ವಯಸ್ಸಿನಿಂದ ಹಿಡಿದು ಅವರು ದೊಡ್ಡವರಾಗಿ ದೊಡ್ಡ ಪಗಾರವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲೂ ಸಹ ಆ ಹುಣಸೆ ಮರವನ್ನು ಅವರು ಪ್ರೀತಿಸ್ತಾ ಇದ್ರಂತೆ. ಅಂತಹ ಒಂದು ಪ್ರೀತಿಗೆ ಪಾತ್ರವಾಗಿರುವಂತಹ ಹುಣಸೆ ಮರ ಇಂದು ಕಾಣೆಯಾಗಿತ್ತು, ಮೂಢನಂಬಿಕೆಗೆ ಆ ಹುಣಸೆ ಮರ ಬಲಿಯಾಗಿತ್ತು. ನೋಡಿ, ಜನರ ಒಂದು ಮೌಢ್ಯತೆಗೆ, ಮೂಢನಂಬಿಕೆಗೆ ಮರ ಪರಿಸರ ನಾಶ ಆಗಿದೆ. ಎಲ್ಲೋ ದೂರದಲ್ಲಿ ಅದೇ ಹುಣಸೆ ಮರ ನನ್ನನ್ನು ಕೂಗಿ ಕರೆದಂತೆ ಭಾಸವಾಗಿತ್ತಂತೆ. ಅವ್ರಿಗೆ ಅನಿಸ್ತಾ ಇತ್ತು ಅಂತ, ಅವರ ಭಾವನೆಯಲ್ಲಿ ಕೂಗಿ ಕರೆದಂತೆ ಅನಿಸ್ತಾ ಇತ್ತು. ಮನುಷ್ಯರು ಯಾಕೆ ಹೀಗ್ ಮಾಡ್ತಾರೆ, ಮನುಷ್ಯನಲ್ಲಿ ಯಾಕೆ ಇಷ್ಟೊಂದು ಮೂಢನಂಬಿಕೆ, ಇಷ್ಟೊಂದು ಅಜ್ಞಾನ ಇದೆ, ಯಾಕೆ ವೈಚಾರಿಕತೆಯಲ್ಲಿ ಮನುಷ್ಯ ತೊಡಗಿಸ್ತಾ ಇಲ್ಲ, ಆಧುನಿಕತೆಯಲ್ಲಿ ಆತ ಯಾಕೆ ಚಿಂತನೆಯನ್ನ ಮಾಡ್ತಾ ಇಲ್ಲ, ಚಿಂತನೆ ಮಂಥನೆಗಳನ್ನ ಆತ ಯಾಕೆ ಮಾಡ್ತಾ ಇಲ್ಲ, ಮೂಢನಂಬಿಕೆಗೆ ಬಲಿಯಾಗಿ ಪರಿಸರವನ್ನು ನಾಶ ಮಾಡದಲ್ಲದೆ ತನ್ನನ್ನು ತಾನೂ ಸಹ ಆತ ನಾಶವನ್ನ ಮಾಡ್ತಿದ್ದಾನೆ ಅಂತ ಹೇಳಿ ಲೇಖಕರು ಮನೋಜ್ಞವಾಗಿ ಮತ್ತು ವೈಜ್ಞಾನಿಕವಾಗಿ ಚಿಂತನೆ ಮಾಡುವುದರ ಮೂಲಕ ನಿಮಗೆ ವಿವರಣೆಯನ್ನು ಕೊಡುತ್ತಾ ತಿಳಿಸ್ತಾ ಇದ್ದಾರೆ.
ಇಲ್ಲಿಗೆ ನಿಮ್ಮ ಪಾಠ ಮುಕ್ತಾಯ ಆಯಿತು. ಈ ಪಾಠದ ಪ್ರಶ್ನೋತ್ತರಗಳನ್ನು ನಿಮಗೆ ವಾಟ್ಸಪ್ ಮೂಲಕ ಹಾಕ್ತೀನಿ, ಓಕೆನಾ? ಸರಿ, ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಾನು ಮತ್ತೆ ಹುಂಚಿ ಮರ, ಇದರ ನೋಟ್ಸ್ ಅನ್ನ ಬರ್ಕೊಳ್ಳಿ. ಪ್ರಶ್ನೆಗಳು ಬುಕ್ ಅಲ್ಲೇ ಇದೆ, ನಾನು ಉತ್ತರ ಮಾತ್ರ ಬೋರ್ಡ್ ಮೇಲೆ ಬರೀತೀನಿ. ಪ್ರಶ್ನೆ ಸಂಖ್ಯೆ ಬಂದು, ಹುಂಚಿ ಹೂ ತಿನ್ನುವುದರಿಂದ ಹಲ್ಲುಗಳು ಏನಾಗುತ್ತವೆ? ಬರ್ಕೊಳ್ಳಿ, ರೈಟ್ ಡೌನ್. ಹುಂಚಿ ಹೂ ತಿನ್ನುವುದರಿಂದ ಹಲ್ಲುಗಳು ಜುಮ್ ಎನ್ನುತ್ತವೆ. ಹುಂಚಿ ಹೂ ತಿನ್ನುವುದರಿಂದ ಹಲ್ಲುಗಳು ಜುಮ್ ಎನ್ನುತ್ತವೆ. ಉತ್ತರ ಮಾತ್ರ ನಾನು ಬರೀತಿರೋದು ಕ್ವಶನ್ ಬುಕ್ ಅಲ್ಲೇ ಇದೆ. ಡೋರೆ ಹುಣಸೆ ಎಂದರೇನು? ಕ್ವಶನ್ ನಂಬರ್ ಟು. ಕಾಯಿ ಹಾಗೂ ಹಣ್ಣಿನ ಮಧ್ಯದ ಹುಣಸೆ ಹಣ್ಣು ಹುಣಸೆಕಾಯಿಯನ್ನು ಡೋರೆ ಹುಣಸೆ ಅಂತ ಹೇಳಿ ಕರಿತೇವೆ. ಕಾಯಿ ಹಾಗೂ ಹಣ್ಣಿನ ಮಧ್ಯದ ಹುಣಸೆಕಾಯಿಯನ್ನು ನಾವು ಡೋರೆ ಹುಣಸೆ ಎಂದು ಕರಿತೇವೆ. ಹುಣಸೆ ಎನ್ನುವುದು ಹುಂಚಿ ಮರದ ಟೊಂಗೆಗಳನ್ನು ಹಿಡಿದು ಹುಡುಗಿಯರು ಏನು ಮಾಡುತ್ತಿದ್ದರು? ಬರ್ಕೊಳ್ಳಿ. ಮೂರನೇ ಕ್ವಶನ್, ಹುಂಚಿ ಮರದ ಟೊಂಗೆಗಳನ್ನು ಹಿಡಿದು ಹುಡುಗಿಯರು ಜೋಕಾಲಿ ಜೀಕುತ್ತಿದ್ದರು. ನೆಕ್ಸ್ಟ್, ಹುಂಚಿ ಮರದ ಬಳಿ ಹಬ್ಬದ ವಾತಾವರಣವಿರಲು ಕಾರಣವೇನು? ಬರ್ಕೊಳ್ಳಿ. ನಾಲ್ಕನೇ ಕ್ವಶನ್, ಹುಂಚಿ ಮರದ ಬಳಿಯಲ್ಲಿ ಹಬ್ಬದ ವಾತಾವರಣವಿರಲು ಕಾರಣ ಆ ಸಂದರ್ಭದಲ್ಲಿ ಡೋರೆ ಹುಣಸೆ ಹಣ್ಣು ಬಿದ್ದಿದ್ದವು. ಅರ್ಥಿದೆಯಾ? ನೆಕ್ಸ್ಟ್ ಫಿಫ್ತ್ ಕ್ವಶನ್, ಐದನೇ ಕ್ವಶನ್ ಉತ್ತರ. ಹುಣಸೆ ಮರ ಬಲಿಯಾಗಿತ್ತು.
ಈ ಕೆಳಗಿನ ಪ್ರಶ್ನೆಗಳಿಗೆ ಫಸ್ಟ್ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಐದು ಪ್ರಶ್ನೆಗಳಿದೆ ಐದು ಪ್ರಶ್ನೆಗಳಿಗೆ ಉತ್ತರ ಮಾತ್ರ ನಾನು ಬರೆದಿದ್ದೇನೆ ಅರ್ಥ ಆಗ್ತಿದೆಯಾ ಪ್ರಶ್ನೆಗಳನ್ನು ನೀವೇ ಬರ್ಕೊಂಡು ಉತ್ತರಗಳನ್ನು ನೋಡಿಕೊಂಡು ಬರೀಬೇಕು ಅರ್ಥ ಆಗ್ತಿದೆ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ ಹುಂಚಿ ಹೂ ತಿನ್ನುವುದರಿಂದ ಹಲ್ಲುಗಳು ಏನಾಗುತ್ತದೆ ಹುಂಚಿ ಹೂ ತಿನ್ನುವುದರಿಂದ ಹಲ್ಲುಗಳು ಜುಮ್ಮೆನ್ನುತ್ತವೆ ಡೋರೆ ಹುಣಸೆ ಎಂದರೇನು ಕಾಯಿ ಹಾಗೂ ಹಣ್ಣಿನ ಮಧ್ಯದ ಹುಣಸೆಕಾಯಿಯನ್ನು ನಾವು ಡೋರೆ ಹುಣಸೆ ಅಂತ ಹೇಳಿ ಕರಿತೀವಿ ಅರ್ಥ ಆಗ್ತಿದೆಯಾ ಹುಂಚಿ ಮರದ ಪಂಗೆಗಳನ್ನು ಹಿಡಿದು ಹುಡುಗಿಯರು ಏನು ಮಾಡುತ್ತಿದ್ದರು ಹುಂಚಿ ಮರದ ಪಂಗೆಗಳನ್ನು ಹಿಡಿದು ಹುಡುಗಿಯರು ಜೋಕಾಲಿ ಜೀಕುತ್ತಿದ್ದರು ಹುಂಚಿ ಮರದ ಬಳಿಯಲ್ಲಿ ಹಬ್ಬದ ವಾತಾವರಣವಿರಲು ಕಾರಣವೇನು ಹುಂಚಿ ಮರದ ಬಳಿಯಲ್ಲಿ ಹಬ್ಬದ ವಾತಾವರಣವಿರಲು ಕಾರಣ ಆ ಸಂದರ್ಭದಲ್ಲಿ ಡೋರೆ ಹುಣಸೆ ಹಣ್ಣುಗಳು ಬಿದ್ದಿದ್ದವು ಅಂತ ಇದೆಯಾ ಮೂಢನಂಬಿಕೆ ಯಾವುದು ಬಲಿಯಾಗಿತ್ತು ಮೂಢನಂಬಿಕೆಗೆ ಹುಣಸೆ ಮರ ಬಲಿಯಾಗಿತ್ತು ಅಥವಾ ಹುಂಚಿ ಮರ ಬಲಿಯಾಗಿತ್ತು ಸರಿ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಇದನ್ನ ನಾನು ಅಳಿಸ್ತೀನಿ ಓಕೆನಾ ನೀವೇ ನೋಡ್ಕೊಂಡು ಬರೆದು ನನಗೆ ವಾಟ್ಸಪ್ ಮಾಡಬೇಕು ಡೋರೆ ಹುಣಸೆ ಒಂದು ವಿಶಿಷ್ಟ ರುಚಿಯ ಹಣ್ಣು ವಿವರಿಸಿ ನೋಡಿ ಡೋರೆ ಹುಣಸೆ ಅಂದರೆ ಇತ್ತ ಕಾಯಿ ಹುಣಸೆಯೂ ಅಲ್ಲ ಅತ್ತ ಹಣ್ಣು ಹುಣಸೆಯೂ ಅಲ್ಲ ಇದರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣದ ಡೋರೆ ಹುಣಸೆ ಹಣ್ಣು ಒಂದು ವಿಶಿಷ್ಟ ರುಚಿಯ ಹಣ್ಣು ಈ ಹಣ್ಣಿನ ಅದ್ಭುತ ರುಚಿಯು ಆಪೂಸ್ ಹಣ್ಣಿನ ಆಪೂಸ್ ಮಾವಿನ ಹಣ್ಣಿನ ರುಚಿಗಿಂತಲೂ ಮೇಲು ಬರ್ಕೊಳ್ಳಿ ಸೆಕೆಂಡ್ ಮೇನ್ ಅರ್ಥ ಆಗ್ತಿದೆಯಾ ಸೆಕೆಂಡ್ ಮೇನ್ ಅಲ್ಲಿ ಮೊದಲನೇ ಕ್ವಶನ್ಗೆ ಉತ್ತರ ಡೋರೆ ಹುಣಸೆ ಅಂದರೆ ಡೋರೆ ಹುಣಸೆ ಅಂದರೆ ಅಂದರೆ ಇತ್ತ ಕಾಯಿ ಹುಣಸೆ ಅಲ್ಲ ಹುಣಸೆಯೂ ಅಲ್ಲ ಅತ್ತ ಹಣ್ಣು ಹುಣಸೆಯೂ ಅಲ್ಲ ಹುಣಸೆಯೂ ಅಲ್ಲ ಇದರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣದ ಡೋರೆ ಹುಣಸೆ ಹಣ್ಣು ಹುಣಸೆ ಹಣ್ಣು ಒಂದು ವಿಶಿಷ್ಟ ರುಚಿಯ ಹಣ್ಣು ಒಂದು ವಿಶಿಷ್ಟ ರುಚಿಯ ಹಣ್ಣು ಈ ಹಣ್ಣಿನ ಅದ್ಭುತ ಈ ಹಣ್ಣಿನ ಅದ್ಭುತ ರುಚಿಯು ಆಪೂಸ್ ಮಾವಿನ ಹಣ್ಣಿನ ರುಚಿ ಹಣ್ಣಿನ ರುಚಿಗಿಂತ ಮೇಲೆ ಅರ್ಥ ಆಯ್ತಾ ಒಂದನೇ ಕ್ವಶನ್ಗೆ ನೋಡಿ ಡೋರೆ ಹುಣಸೆ ಒಂದು ವಿಶಿಷ್ಟ ರುಚಿ ಹಣ್ಣು ವಿವರಿಸಿ ಆ ಪ್ರಶ್ನೆಗೆ ಸಂಪೂರ್ಣವಾದಂತಹ ವಿವರಣೆಯಲ್ಲಿದೆ ನೋಡಿ ಗಮನಿಸಿ ಡೋರೆ ಹುಣಸೆ ಅಂದರೆ ಇತ್ತ ಕಾಯಿ ಹುಣಸೆಯೂ ಅಲ್ಲ ಅತ್ತ ಹಣ್ಣು ಹುಣಸೆಯೂ ಅಲ್ಲ ಇದರ ಮಧ್ಯದ
ಹಂತದ ಹಳದಿ ಹಸಿರು ಬಣ್ಣದ ಡೋರೆ ಹುಣಸೆ ಹಣ್ಣು ಒಂದು ವಿಶಿಷ್ಟ ರುಚಿಯ ಹಣ್ಣು ಈ ಹಣ್ಣಿನ ಅದ್ಭುತ ರುಚಿಯು ಆಪೋಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲೆ ಅರ್ಥಕ್ಕಿದೆಯಾ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಎರಡನೇ ಕ್ವಶನ್ ಏನಂತ ಇದೆ ಲೇಖಕರ ಹಾಗೂ ಹುಂಚಿ ಮರದ ನಡುವಿನ ಸಂಬಂಧವನ್ನು ವಿವರಿಸಿ ಲೇಖಕರ ಹಾಗೂ ಹುಂಚಿ ಮರದ ನಡುವಿನ ಸಂಬಂಧವನ್ನ ವಿವರಿಸಿ ನೋಡಿ ಲೇಖಕರು ಚಿಕ್ಕವರಿದ್ದಾಗ ಲೇಖಕರು ಚಿಕ್ಕವರಿದ್ದಾಗ ಹುಂಚಿ ಮರದ ಜೊತೆಗೆ ತುಂಬಾ ಆಟ ಆಡ್ತಿದ್ರಂತೆ ಬರ್ಕೊಳ್ಳಿ ಎರಡನೇ ಕ್ವಶನ್ಗೆ ಉತ್ತರ ಲೇಖಕರು ಚಿಕ್ಕವರಿದ್ದಾಗ ಲೇಖಕರು ಚಿಕ್ಕವರಿದ್ದಾಗ ಹುಂಚಿ ಮರದ ಜೊತೆ ಆಟ ಆಡುತ್ತಿದ್ದರು ಹುರಿದ ಹುಂಚಿ ಕಪ್ಪ ಹುರಿದ ಹುಂಚಿ ಕಪ್ಪ ಕುಟುಂಬ ಕುಟುಂಬೆಂದು ತಿಂದೆದ್ದು ನೆನಪಾಯಿತು ತಿಂದಿದ್ದು ನೆನಪಾಯಿತು ಹುಂಚಿ ಹಣ್ಣಿನ ಜೊತೆ ನೋಡಿ ಉಪ್ಪು ಜೀರಿಗೆ ಬೆಲ್ಲ ಬೆರೆಸಿ ಕುಟ್ಟಿ ಉಂಡೆ ಮಾಡಿ ಕಡ್ಡಿ ಸಿಕ್ಕಿಸಿ ಜುರು ಜುರು ಚೀಕಿದ್ದು ಚೀಪಿದ್ದ ನೆನಪು ಜುರು ಜುರು ಅನ್ನೋದು ಯಾವಲ್ಲಿ ಅನುಕರಣ ಅವ್ಯಯ ಅಲ್ಲ ಇದು ಅವ್ಯಯ ಅನುಕರಣ ಅವ್ಯಯ ಜುರು ಜುರು ಎನ್ನುವುದು ಅನುಕರಣ ಅವ್ಯಯ ಚೀಪಿದ್ದ ನೆನಪು ಮರುಕಳಿಸಿತು ಹೀಗೆ ಹುಂಚಿ ಮರದೊಂದಿಗಿನ ನನ್ನ ಸಂಬಂಧ ಎಂದು ಮರೆಯಲಾಗದು ನನ್ನ ಸಂಬಂಧ ಎಂದಿಗೂ ಮರೆಯಲಾಗದು ಫಸ್ಟ್ ಮೇನ್ ಕಂಪ್ಲೀಟ್ ಆಯ್ತು ಸೆಕೆಂಡ್ ಮೇನ್ ಸಹ ಕಂಪ್ಲೀಟ್ ಆಯ್ತು ಇನ್ನಿರೋದು ಬಿಟ್ಟ ಸ್ಥಳ ಮತ್ತೆ ಕೊಟ್ಟಿರೋ ಪದಗಳನ್ನ ಬಳಸಿ ಸ್ವಂತ ವಾಕ್ಯವನ್ನ ರಚಿಸಿ ನೋಡಿ ಲೇಖಕರು ಹಾಗೂ ಹುಂಚಿ ಮರದ ನಡುವಿನ ಸಂಬಂಧವನ್ನು ವಿವರಿಸಿ ಲೇಖಕರು ಚಿಕ್ಕವರಿದ್ದಾಗ ಹುಂಚಿ ಮರದ ಜೊತೆ ಆಟ ಆಡುತ್ತಿದ್ದರು ಹುರಿದ ಹುಂಚಿ ಕಪ್ಪ ಕುಟುಂಬ ಕುಟುಂಬ ಎಂದು ತಿಂದಿದ್ದು ನೆನಪಾಯಿತು ಹುಂಚಿ ಹಣ್ಣಿನ ಜೊತೆ ಉಪ್ಪು ಜೀರಿಗೆ ಬೆಲ್ಲ ಬೆರೆಸಿ ಕುಟ್ಟಿ ಉಂಡೆ ಮಾಡಿ ಕಟ್ಟಿಗೆ ಸಿಕ್ಕಿಸಿ ಜುರು ಜುರು ಚೀಪಿದ್ದು ನೆನಪು ಮರುಕಳಿಸಿತು ಹೀಗೆ ಹುಂಚಿ ಮರದೊಂದಿಗಿನ ನನ್ನ ಸಂಬಂಧ ಎಂದಿಗೂ ಮರೆಯಲಾಗದು ಎಂದು ಹೇಳಿದಿ ಲೇಖಕರು ವಿವರಣೆಯನ್ನ ಕೊಡ್ತಾ ಹೋಗ್ತಿದ್ದಾರೆ ಓಕೆ ಇಷ್ಟಿರಲಿ ಮುಂದಿನ ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಓಕೆ ಥ್ಯಾಂಕ್ ಯು